ನಟಿ ರಮ್ಯಾ ಅವರು 2 ದಶಕಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಅಪ್ಪು ಅವರೊಡನೆ ಅಭಿ ಸಿನಿಮಾದಲ್ಲಿ ನಟಿಸುವ ಮೂಲಕ ರಮ್ಯಾ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು. ರಮ್ಯಾ ಅವರು ಚಿತ್ರರಂಗದಿಂದ ಕೆಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರವೇ ಉಳಿದಿದ್ದರು. ರಾಜಕೀಯದಲ್ಲಿ 1 ವರ್ಷಗಳ ಕಾಲ ಸಕ್ರಿಯವಾಗಿಯೂ ಇದ್ದರು. ಇನ್ನು ರಮ್ಯಾ ಅವರು 1 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯವಾಗಿಲ್ಲದೇ ಇದ್ದರೂ ಕೂಡ ಅಭಿಮಾನಿಗಳಿಗೆ ಅವರ ಮೇಲಿರುವ ಪ್ರೀತಿ ಮಾತ್ರ ಕಡಿಮೆಯಾಗಿರಲಿಲ್ಲ. ಸ್ಯಾಂಡಲ್ವುಡ್ನ ಕ್ವೀನ್ ಯಾವಾಗ ಕಂಬ್ಯಾಕ್ ಮಾಡುತ್ತಾರೆ ಎಂದು ಕಾಯುತ್ತಿದ್ದ ಅಭಿಮಾನಿಗಳಿಗೆ ಇತ್ತೀಚೆಗೆ ಗುಡ್ ನ್ಯೂಸ್ ಸಹ ಸಿಕ್ಕಿತ್ತು. ಡಾಲಿ ಧನಂಜಯ್ ಅವರ ಉತ್ತರ ಕನ್ನಡ ಸಿನಿಮಾ ಮೂಲಕ ಅವರವರು ರೀ ಎಂಟ್ರಿ ಕೊಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನು ಸಹ ಶುರು ಮಾಡಿದ್ದಾರೆ. ಇವರ ಪ್ರೊಡಕ್ಷನ್ ಹೆಸರು ಆಪಲ್ ಬಾಕ್ಸ್ ಸ್ಟುಡಿಯೋಸ್. ಈ ಸಂಸ್ಥೆಯ ಮೂಲಕ ರಮ್ಯಾವರು ಮೊದಲ ಸಿನಿಮಾ ನಿರ್ಮಾಣವನ್ನು ಕೂಡ ಮಾಡಿದ್ದು ಸಿನಿಮಾದ ಹೆಸರು ಸ್ವಾತಿ ಮುತ್ತಿನ ಮಳೆಯನಿಯೇ. ನಟ ಹಾಗೂ ನಿರ್ದೇಶಕ ರಾಜ್ಬೀರ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಇನ್ನು ರಮ್ಯಾ ಅವರ ವೃತ್ತಿ ಜೀವನ ಈ ರೀತಿ ಸಾಗುತ್ತಿದ್ದಾರೆ, ಅವರ ವೈಯಕ್ತಿಕ ಜೀವನ ಮತ್ತೊಂದು ರೀತಿಯಲ್ಲಿ ಸಾಗುತ್ತಿದೆ. ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್, ಅನೇಕ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಾರೆ. ಇದೀಗ ರಮ್ಯಾ ಅವರು ತಮ್ಮ ಲೇಟೆಸ್ಟ್ ಟ್ರಿಪ್ ನ ಫೋಟೋಸ್ ಶೇರ್ ಮಾಡಿದ್ದು ಇವುಗಳು ವೈರಲ್ ಆಗಿದೆ. ಹಾಗೆಯೇ ರಮ್ಯಾ ಅವರು ಟ್ರೋಲ್ ಕೂಡ ಆಗುತ್ತಿದ್ದಾರೆ. ಹೌದು, ಈ ಫೋಟೋ ಒಂದರಲ್ಲಿ ರಮ್ಯಾ ಅವರು ಲಾಂಗ್ ಶರ್ಟ್ ಧರಿಸಿ ಫೋಟೋಗೆ ಪೋಸ್ ನೀಡಿದ್ದು ಈ ಫೋಟೋ ನೋಡಿದ ನಟಿಗರು ರಮ್ಯಾ ಅವರ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಈ ತರಹದ ಬಟ್ಟೆ ಧರಿಸುವುದಕ್ಕೆ ಕೆಲವರು ಕೆಟ್ಟದಾಗಿ ಬರೆದಿರುವುದು ಕೂಡ ಇದೆ. ರಮ್ಯಾ ಅವರ ಹೆಚ್ಚು ಗೌರವ ಮತ್ತು ಪ್ರೀತಿ ಇಟ್ಟುಕೊಂಡಿರುವ ಅಭಿಮಾನಿಗಳಿಗೆ ರಮ್ಯಾ ಅವರು ಈ ತರಹದ ಬಟ್ಟೆ ಧರಿಸಿರುವುದಕ್ಕೆ ಸಹಿಸಲಾಗುತ್ತಿಲ್ಲ. ಹೌದು ವೀಕ್ಷಕರೇ, ಹಾಗಾದ್ರೆ ರಮ್ಯಾ ಅವರ ಈ ನಡವಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಬರೀ ಕಮೆಂಟ್ ಮಾಡಿ, ಹಾಗೆ ಅವರನ್ನು ಶೇರ್ ಮಾಡಿ.